ನಮಸ್ಕಾರ ವೀಕ್ಷಕರೇ, ಫ್ಯಾನ್ಸ್ಗೆ ಗುಡ್ ನ್ಯೂಸ್ ಕೊಟ್ಟ ಕಿಚ್ಚ ಸುದೀಪ್. ಮರು ಬಿಡುಗಡೆಯಾಗ್ತಿದೆ 7 ವರ್ಷಗಳ ಹಿಂದಿನ ಸೂಪರ್ ಹಿಟ್ ಸಿನಿಮಾ. ಕನ್ನಡ ಮಾತ್ರವಲ್ಲದೆ ಪರಭಾಷೆಗಳಲ್ಲಿಯೂ ಮರು ಬಿಡುಗಡೆಯ ಹವ ಜೋರಾಗಿದೆ. ಇದೀಗ ಕಿಚ್ಚ ಸುದೀಪ್ ಅಭಿಮಾನಿಗಳಿಗೆ ಮ್ಯಾಕ್ಸ್ ಸಿನಿಮಾ ನಡುವೆಯೇ ಹೊಸ ಸುದ್ದಿಯೊಂದು ತಿಳಿಬಂದಿದೆ. ಇನ್ನೇನು ಮುಂದಿನ ವಾರ ಅಂದರೆ ಆಗಸ್ಟ್ 2 ತಾರೀಕು ಸುದೀಪ್ ನಟಿಸಿದ ಸೂಪರ್ ಹಿಟ್ ಚಿತ್ರ ಮರು ಬಿಡುಗಡೆಯಾಗಿದೆ. ಹಾಗಾದರೆ ಯಾವುದು ಆ ಸಿನಿಮಾ ಅಂತ ನೋಡೋಣ ಬನ್ನಿ. ಕಿಚ್ಚ ಸುದೀಪ್ ಮ್ಯಾಕ್ಸ್ ಸಿನಿಮಾ ಬಿಡುಗಡೆ ಯಾವಾಗ ಎಂಬ ಸುದ್ದಿ ಇನ್ನೂ ಅಧಿಕೃತವಾಗಿ ಹೊರಬಿದ್ದಿಲ್ಲ. ಆದರೆ ಇದೇ ವರ್ಷ ಮ್ಯಾಕ್ಸ್ ಬರುವುದಂತೂ ಪಕ್ಕ. ಈ ನಡುವೆಯೇ ಕಿಚ್ಚನ ಅಭಿಮಾನಿಗಳಿಗೆ ಮತ್ತೊಂದು ಖುಷಿ ಸುದ್ದಿ ಹೊರಬಿದ್ದಿದೆ. ಹೌದು, ಆಗಸ್ಟ್ 2ರಂದು ಕಿಚ್ಚ ಸುದೀಪ್ ನಟನೆಯ ಬ್ಲಾಕ್ ಬಸ್ಟರ್ ಹಿಟ್ ಎಬ್ಬುಳಿ ಸಿನಿಮಾ ಮರು ಬಿಡುಗಡೆ ಆಗ್ತಾ ಇದೆ. ಆ ಬಗ್ಗೆ ಬಿಡುಗಡೆ ದಿನಾಂಕದ ಪೋಸ್ಟರ್ ಸಹ ರಿಲೀಸ್ ಆಗಿದ್ದು ಫ್ಯಾನ್ಸ್ ವಲಯದಲ್ಲಿ ಸಂಭ್ರಮವೋ ಸಂಭ್ರಮ. ಇತ್ತೀಚಿನ ಕೆಲ ದಿನಗಳಲ್ಲಿ ಕನ್ನಡದ ಬೇರೆ ಬೇರೆ ನಟರ ಸಿನಿಮಾಗಳು ಮರು ಬಿಡುಗಡೆಯಾಗಿವೆ. ಕಳೆದ ವಾರವಷ್ಟೇ ದರ್ಶನ್ ನಟನೆಯ ಶಾಸ್ತ್ರಿ ಚಿತ್ರ ತೆರೆ ಕಂಡು ಉತ್ತಮ ಪ್ರತಿಕ್ರಿಯೆ ಪಡೆದಿತ್ತು. ಇದೀಗ ಸುದೀಪ್ ಎಬ್ಬುಳಿ ಚಿತ್ರದ ಕದರ್ ಶುರುವಾಗಿದೆ. ಫೆಬ್ರವರಿ 17ರಂದು ಎಬ್ಬುಳಿ ಸಿನಿಮಾ ತೆರೆಗೆ ಬಂದಿತ್ತು. ಎಸ್ ಕೃಷ್ಣ ನಿರ್ದೇಶನದ ಈ ಸಿನಿಮಾವನ್ನು ಉಮಾಪತಿ ಶ್ರೀನಿವಾಸ್ ಗೌಡ ಮತ್ತು ರಘುನಾಥ್ ನಿರ್ಮಾಣ ಮಾಡಿದರು. ಚಿತ್ರದಲ್ಲಿ ಕ್ಯಾಪ್ಟನ್ ರಾಮ್ ಸುದೀಪ್ ಕಾಣಿಸಿಕೊಂಡಿದ್ದರೆ ಅಣ್ಣನಾಗಿ ರವಿಚಂದ್ರನ್ ನಟಿಸಿದರು. ಅಮಲಾ ಪೌಲ್ ನಾಯಕಿಯಾಗಿದ್ರು. ಬಾಕ್ಸ್ ಆಫೀಸ್ ಕಲೆಕ್ಷನ್ನಲ್ಲೂ ಕಮಾಯಿ ಮಾಡಿತ್ತು ಈ ಸಿನಿಮಾ. ಎಸ್ ವೀಕ್ಷಕರೇ, ಆಗಸ್ಟ್ 2 ಅಂದರೆ ನಾಳೆನೇ ಕಿಚ್ಚ ಸುದೀಪ್ ಸಿನಿಮಾ ಮರು ಬಿಡುಗಡೆಯಾಗ್ತಿದೆ. ಇದಂತೂ ಒಂಥರ ಹಬ್ಬನೇ ಹಬ್ಬ. ಎಸ್, ವಿಡಿಯೋ ನೋಡಿದ್ರಲ್ಲ, ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ದಿರೋ ನೋಡ್ತಿದ್ದೀರೋ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ತರಹದ ಇಂಟ್ರೆಸ್ಟಿಂಗ್ ವಿಡಿಯೋ ಮತ್ತೊಂದು ಸಿಗ್ತೀನಿ. ಅಲ್ಲಿ ತನಕ ನಮಸ್ಕಾರ.